ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್ ಕನ್ನಡ. ಸಾಂಬಾರು ಮಾಡ್ತಾ ಇದ್ದೀನಿ ನೋಡಿ. ಇವಾಗ ಮೊಳಕೆ ಹುಳಿ ಕಾಳು ಸಾಂಬಾರು ಮಾಡ್ತಾ ಇದ್ದೀನಿ. ಎಣ್ಣೆ ಹಾಕ್ತಾ ಇದ್ದೀನಿ. ಕುಕ್ಕರ್ಗೆ ಹಾಕ್ತಾ ಇದ್ದೀನಿ. ಸಾಸಿವೆ, ಜೀರಿಗೆ, ಈರುಳ್ಳಿ, ಒಣಮೆಣಸಿನಕಾಯಿ. ಮೆಣಸಿನಕಾಯಿ, ಇದ ಬಂದು ತರಕಾರಿ, ಆಲೂಗಡ್ಡೆ, ಬದನೆಕಾಯಿ, ಮೈಸೂರು ಕಾಯಿ. ಮಸಾಲೆ ಸಾಂಬಾರು ಕರ್ಬೇವು ಸೊಪ್ಪು, ಒಗ್ಗರಣೆಲಿ ಒಂದು ಸ್ವಲ್ಪ ಬೇಯಿಸ್ಬೇಕು, ಆಮೇಲೆ ರುಬ್ಬಿರೋದು ಮಸಾಲೆ ಹಾಕೋದು. ಈರುಳ್ಳಿ, ಬೆಳ್ಳುಳ್ಳಿ, ಟಮೋಟ, ಸ್ವಲ್ಪ ಹುಣಸೆಹಣ್ಣು, ಸಾಂಬಾರು ಪುಡಿ, ಇದು ತೆಂಗಿನಕಾಯಿ ಹಾಕಿ ರುಬ್ಬಿರೋದು ಮಸಾಲೆ. ಇದು ಹಾಕ್ತೀನಿ. Thank you.
ಸಾಲ್ಟ್ ಸಾಲ್ಟ್ ಸ್ವಲ್ಪನೇ ಹಾಕೊಳ್ಳಿ. ಆಮೇಲೆ ನಿಮಗೆ ಎಷ್ಟು ಬೇಕಷ್ಟು ಹಾಕಬಹುದು. ಎರಡು ಶೆಲ್ ಇವಾಗ ಮುದ್ದೆ ಇಡ್ತೀನಿ ಫ್ರೆಂಡ್ಸ್. ಇನ್ನೂ ಎರಡು ವಿಷಲ್ ಕೂಗಬೇಕು. ಇದು ಮುದ್ದೆಗಿಟ್ಟಿದ್ದೀನಿ, ರೈಸ್ ಆಗಿದೆ. ಮುದ್ದೆ ಆದಮೇಲೆ ಇನ್ನೊಂದು ವಿಡಿಯೋ ಮಾಡಾಕ್ತೀನಿ. ಸಾಂಬಾರು ಇನ್ನೂ ವಿಷಯ ಕೂಗಬೇಕು, ಆಮೇಲೆ ಇನ್ನೊಂದು ವಿಡಿಯೋ ಮಾಡಾಕ್ತೀನಿ. ಒಂದು ಸ್ವಲ್ಪ ಆಯಿತು. ಓಕೆ ಫ್ರೆಂಡ್ಸ್, ಬಾಯ್. ರೈ ಇದು ಸಾಂಬಾರು ಆದಮೇಲೆ ಮುದ್ದೆ ಮಾಡ್ತೀನಲ್ಲ, ಆವಾಗ ನಿಮಗೆ ಇನ್ನೊಂದು ವಿಡಿಯೋ ಮಾಡಾಕ್ತೀನಿ. ಇವತ್ತು ಗುರುವಾರ ಅಲ್ವಾ, ರಾಘವೇಂದ್ರ ದೇವಸ್ಥಾನಕ್ಕೆ ಹೋಗಿ ಬಂದು ಅಡುಗೆ ಮಾಡೋದು ಲೇಟ್ ಆಯಿತು, ಸಾಯಂಕಾಲ ಹೋಗಿದ್ದು. ಎಲ್ಲ ಆದಮೇಲೆ ಇನ್ನೊಂದು ವಿಡಿಯೋ ಹಾಕ್ತೀನಿ, ಅನ್ನ ಸಾಂಬಾರು ಮುದ್ದೆ ಅದೆಲ್ಲ. ಇವಾಗ ಮುದ್ದೆಗಿಟ್ಟಿದ್ದೀನಿ, ರೈಸ್ ಆಯಿತು, ಸಾಂಬಾರು ಇನ್ನೇನು ಎರಡು ವಿಷಲ್ಲ ಆಗುತ್ತೆ. ಅದು ಮೊಳಕೆ ಹುಳಿಕಾಳು ಫ್ರೆಂಡ್ಸ್, ಮೊಳಕೆ ಹುಳಿಕಾಳು. ನಾನೇ ಮೊಳಕೆ ಕಟ್ತಾ ಇದ್ದೆ, ಇವತ್ತು ಟೈಮ್ ಇರಲಿಲ್ಲ, ಕಟ್ಟಿರಲಿಲ್ಲ ಅಂತೇಳಿ ನಾನು ಇವಾಗ ಅಂಗಡಿಯಿಂದನೇ ತೊಗೊಂಡು ಬಂದೆ ಫ್ರೆಂಡ್ಸ್. ಓಕೆ ಫ್ರೆಂಡ್ಸ್, ಬಾಯ್. ಎಲ್ರಿಗೂ ಒಳ್ಳೇದಾಗಲಿ, ಗುರು ರಾಘವೇಂದ್ರ ಎಲ್ರಿಗೂ ಒಳ್ಳೇದು ಮಾಡಲಿ, ಅವನ ಆಶೀರ್ವಾದ ನಿಮಗೆಲ್ಲ ಇರಲಿ ಫ್ರೆಂಡ್ಸ್. ನನ್ನ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆ ಫ್ರೆಂಡ್ಸ್, ಬಾಯ್. ಇನ್ನೊಂದು ವಿಡಿಯೋ ಮಾಡ್ತೀನಿ ಫ್ರೆಂಡ್, ಇವಾಗ ಅಡುಗೆ ಆದಮೇಲೆ.